ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ವಿನಾಯಕ ನಗರದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಸ್ಥಾಪಿಸಿರುವ ವಿಘ್ನೇಶ್ವರನ ಸನ್ನಿಧಾನದಲ್ಲಿ ಹಾಲಪ್ಪ ಪ್ರತಿಷ್ಠಾನ ಮತ್ತು ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿ ವತಿಯಿಂದ ಬಡ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳ ವಿವಿಧ ವೇಷಭೂಷಣ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ನಗರದ ಎಲ್ಲರಿಗೂ ಚಿರಪರಿಚಿತ. ಕಳೆದ 48 ವರ್ಷಗಳಿಂದ ಇಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ 1 ತಿಂಗಳ ಕಾಲ ಪೂಜೆ ಸಲ್ಲಿಸಿ ಭಕ್ತರಿಗೆ ಗಣೇಶನ ಕುರಿತ ವಿವಿಧ ಪೌರಾಣಿಕ ಕಥೆಗಳನ್ನ ಒಳಗೊಂಡ ಸ್ತಬ್ಧ ಚಿತ್ರಗಳ ದೃಶ್ಯ ಕಾವ್ಯವನ್ನು ಸೃಷ್ಟಿಸಿದ್ದಾರೆ. ಮನರಂಜನೆಯ ಜೊತೆಗೆ ದೇಶದ ಸಂಸ್ಕೃತಿಯನ್ನು ಇಲ್ಲಿ ಪರಿಚಯಿಸಲಾಗುತ್ತಿದೆ ಎಂದು ಹೇಳಿದರು. ಸಿದ್ಧಿವಿನಾಯಕ ಸೇವಾ ಸಮಿತಿ 18 ಜನ ಬಡ ಗರ್ಭಿಣಿಯರಿಗೆ ಮಡಿಲು ತುಂಬುವ ಶಾಸ್ತ್ರ ಮಾಡಿ ಬಸುರಿ ಬಯಕೆಯನ್ನು ತೀರಿಸುವ ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಆದ್ದರಿಂದ 9 ತಿಂಗಳು ಮಧ್ಯೆ ಇರತಕ್ಕಂಥವ್ರಿಗೆ ಮಂಡಕ್ಕಿ ಕೊಟ್ಟು ಅವರಿಗೆ ಗಣಪತಿಯ ಆಶೀರ್ವಾದ, ಹಾಗೆ ಪಾರ್ವತಿಯ ಎಲ್ಲ ಕೃಪಾಕಟಾಕ್ಷ ಸಿಗಬೇಕು ಅಂತ ಕೇಳ್ತೀವಿ. ತಾಯಿತನ ಅದರ ಸುಖ ಸಂತೋಷವನ್ನು ಅನುಭವಿಸ್ತವರಿಗೆ ಬರುತ್ತೆ. ಹಾಗೆಯೇ ತಾಯಿಯಂದು ಅದೇ ಜವಾಬ್ದಾರಿ ಮುಂದೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯದ ಮುನ್ಸೂಚನೆ ಪ್ರಾರಂಭ ಆಗ್ತದೆ. ಸಮವಾಗಿದ್ದರು ನಮ್ಮ ತಾಯಿ ಮನೆಯಲ್ಲಿ ಇಬ್ಬರು ಹೆಣ್ಣುಮಕ್ಕಳಿಗೆ ಮದುವೆಗೆ ಯಾವುದೂ ವಿದ್ಯಾಭ್ಯಾಸ ಇದ್ದರೆ 4ನೇ ಕ್ಲಾಸ್ ಓದಿ ಇಬ್ಬರು ಹೆಣ್ಣುಮಕ್ಕಳ ಮದುವೆ ಮಾಡಬೇಕು ಅಂತ ಹೇಳಿದರೆ ಪ್ರಾರಂಭದಿಂದಲೇ ಶ್ರೀಮತಿ ಕಲ್ಪನಾ ಮುರಳೀಧರ್ ಮಾತನಾಡಿ, ಇದೊಂದು ತುಂಬಾ ಖುಷಿಯ ವಿಷಯ. ತಾಯ್ತನ ಎಂಬುದು ಹೆಣ್ಣಿನ ಬಾಳಿನಲ್ಲಿ ಅತಿ ಮುಖ್ಯವಾದ ಘಟ್ಟ. ನಿಮ್ಮ ಸಂತೋಷದ ಮುಂದೆ ನಿಮಗುಟ್ಟುವ ಮಗುವಿನ ಮೇಲೆ ಪರಿಣಾಮ ಬೀರುವುದರಿಂದ ಸಾಧ್ಯವಾದಷ್ಟು ಶಾಂತಿ ಮತ್ತು ನೆಮ್ಮದಿಯ ಕಡೆ ಒತ್ತು ನೀಡಿ, ಚೆನ್ನಾಗಿ ನಿದ್ದೆ ಮಾಡಿ, ಹೊತ್ತು ಹೊತ್ತಿಗೆ ಊಟ ಮಾಡಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವೇದಿಕೆಯಲ್ಲಿ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಉಪಾಧ್ಯಕ್ಷ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಪ್ರಸನ್ನಕುಮಾರ್, ಪೂಜಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ, ಜಂಟಿ ಕಾರ್ಯದರ್ಶಿ ಶ್ರೀನಾಥ್, ಖಜಾಂಚಿ ನಟರಾಜು, ನಿರ್ದೇಶಕರಾದ ಅನಸೂಯಮ್ಮ, ರೇಣುಕಾ ಪರಮೇಶ್ ಮತ್ತು ನಿರ್ದೇಶಕರುಗಳು, ಕೃಷ್ಣ ಕಾಲೇಜಿನ ಕಾರ್ಯದರ್ಶಿ ಮರಿಚನ್ನಮ್ಮ ಹಾಗೂ ಹಲವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಉತ್ತಮ ಆಲೋಚನೆಯನ್ನು ಬೆಳೆಸಿಕೊಳ್ಳುವ ಮೂಲಕ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಅಂತ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರು ಕರೆ ನೀಡಿದ್ದಾರೆ. ತುಮಕೂರಿನ ಶಿವಮೂರ್ತಿ ಮುರುಘಾ ರಾಜೇಂದ್ರ ಸಭಾಂಗಣದಲ್ಲಿ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಥಮ ವರ್ಷದ ಬಿಕಾಂ ಮತ್ತು ಬಿಎಸ್ಸಿ ತರಗತಿಗಳ ಉದ್ಘಾಟಿಸಿ ವೀರೇಶಾನಂದ ಸರಸ್ವತಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪರಿಶ್ರಮ ಹಾಕಿ ವಿದ್ಯಾರ್ಜನೆ ಜೊತೆಗೆ ಅಧ್ಯಯನಶೀಲತೆಯನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿಸಿ, ವಿದ್ಯಾರ್ಥಿಗಳು ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು. ನೋಡಿ, ನೀವು ಪವಿತ್ರವಾಗಿ ಬದುಕಬೇಕಾ, ಲಂಚಕೋರತನದಿಂದ ಭ್ರಷ್ಟಾಚಾರದಿಂದ ದೂರ ಬದುಕಬೇಕಾ, ವ್ಯವಸಾಯ ಮಾಡಿ ಅಂತ ಹೇಳ್ತಾರೆ. ನೋಡಿ, ಏನ್ ಹೇಳ್ಬೋದು, ಇನ್ಯಾವುದಾದ್ರು ಕ್ಷೇತ್ರ ಟೈಮ್ ವೇಸ್ಟ್ ಮಾಡ್ಬೋದು, ಬೇಗ ಬೇಗ ಹೇಳ್ತೇನೆ. ನೋಡಿ, ನಿಮ್ಗೆ ಒಂದು 4 ಕ್ಷೇತ್ರಗಳ ಬಗ್ಗೆ ಹೆಸರು ಹೇಳೋದು ಎಷ್ಟು ಕಷ್ಟ ಆಗಿದೆ ಯೋಚನೆ ಮಾಡಿದ್ದೀವಿ. ಯಾಕೆ ಆನ್ಸರ್ 6 questions out of 10 ಮೇಷ್ಟು ಹೇಳ್ತಾನೆ. ಹೋದ ವರ್ಷ ಈ ಕ್ವಶನ್ ಕೊಟ್ಟಿದ್ರು ಮಕ್ಕಳೇ, ಈ ವರ್ಷ ಅದು ಇಂಪಾರ್ಟೆಂಟ್ ಅಲ್ಲ, ಮುಂದಿನ ಕ್ವಶನ್ ತಗೊಳ್ಳಿ. ಈ ಇಂಪಾರ್ಟೆಂಟ್ ಅನ್ನು ಗುರ್ತು ಮಾಡಿಸುವ ಮೇಷ್ಟ್ರುಗಳೆಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಅನ್ಇಂಪಾರ್ಟೆಂಟ್ ಆಗಿಬಿಡ್ತಾರೆ. ಇನ್ಯಾವ ಕ್ಷೇತ್ರ
ವಿದ್ಯಾರ್ಥಿಗಳು ಶಿಸ್ತುಬದ್ಧ ಜೀವನವನ್ನ ರೂಪಿಸಿಕೊಳ್ಳಬೇಕೆಂದು ಹೇಳಿದರು. ಅನನ್ಯ ಗ್ರೂಪ್ನ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಹಾಗೂ ಎಡಿಟರ್ ಎಸ್ ವಿಶ್ವನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಉತ್ತಮ ಹೆಸರು ತರಬೇಕೆಂಬ ಉದ್ದೇಶದಿಂದ ಸಂಸ್ಥೆಯು ಸ್ವಾಮೀಜಿಗಳನ್ನು ಕರೆಸಿ ಅವರ ಮೂಲಕ ಮಾರ್ಗದರ್ಶನ ಮಾಡಿಸಲಾಗಿದೆ ಅಂತ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈ ದಿನ ನಮ್ಮ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಬಿಕಾಮ್ ಮತ್ತು ಬಿ ಸಿ ಎ ಇಂಡಕ್ಷನ್ ಪ್ರೋಗ್ರಾಮ್ ಇದು ಶುರು ಮಾಡಿದ್ದೇವೆ. ಇಂದು ನಮ್ಮ ಪೂಜ್ಯ ಸ್ವಾಮೀಜಿಯಾದ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಬಂದು ಮಕ್ಕಳಿಗೆ ಒಳ್ಳೆಯ ಬೋಧನೆ ನೀಡಿ ಇವತ್ತಿನ ದಿನ ಎಲ್ಲರೂ ಆರೈಕೆ ಮಾಡಿ ನಮ್ಮ ಮಕ್ಕಳು ಒಳ್ಳೆಯ ಒಂದು ಕ್ಯಾರೆಕ್ಟರ್ ಮತ್ತು ಒಳ್ಳೆಯ ಒಂದು ಹ್ಯಾಬಿಟ್ ಕಲಿಬೇಕು ಅಂತ ತಿಳಿಸಿ, ಮತ್ತು ನಮ್ಮ ಕಾಲೇಜು ವತಿಯಿಂದ ಮಾಡುವ ಅನೇಕ ನಾವು ಬಿ ಕಾಮ್ ಮತ್ತು ಬಿ ಸಿ ಎ ಹುಡುಗರಿಗೆ ಅಕಾಡೆಮಿಕ್ ಅಲ್ಲದೆ ಅವರ ಜೀವನಕ್ಕೆ ಏನು ಬೇಕು ಸ್ಕಿಲ್, ಅವರು ಮುಂದೆ ಬಾಳಿ ಬದುಕಬೇಕಾದ ಏನು ಒಂದು ನಿಟ್ಟಿದೆ ಆ ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡೋಗಬೇಕು ಅಂತ ನಮ್ಮ ಧ್ಯೇಯ ಮತ್ತು ಉದ್ದೇಶ ಇದ್ದು ಅವ್ರನ್ನ ನಾವು ಆ ರೀತಿ ನಾವು ಬೆಳೆಸಬೇಕು ಮತ್ತು ನಾವು ಈ ಸಂಸ್ಥೆಯಿಂದ ಒಳ್ಳೆ ಆ ಮಕ್ಕಳು ನಮ್ಮ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಬೇಕಂತ ಹೇಳಿ ನಾವು ಈ ಇಂಡಕ್ಷನ್ ಪ್ರೋಗ್ರಾಮ್ನ ಅಂದ್ಕೊಂಡು ನಡೆಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ವೇದಿಕೆ ಮೇಲೆ ನಮ್ಮ ಪೂಜ್ಯ ಸ್ವಾಮೀಜಿಗಳಾದ ವೀರಶಾನಂದ ಸ್ವಾಮೀಜಿಗಳಿದ್ದಾರೆ, ರಾಮಕೃಷ್ಣ ಆಶ್ರಮದ ತುಮಕೂರು ವೀರಶಾನಂದ ಸ್ವಾಮೀಜಿಗಳು, ನಮ್ಮ ತುಮಕೂರು ಯೂನಿವರ್ಸಿಟಿ ಎಚ್ ಓ ಡಿ ಮತ್ತು ಪ್ರೊಫೆಸರ್ ಪಿ ಎಚ್ ಡಿಗಳಾದ ಪರಮಶಿವನವರಿದ್ದಾರೆ, ಮತ್ತು ನಮ್ಮ ಟ್ರಸ್ಟಿಗಳಾದ ಚಂದ್ರಶೇಖರ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಉಮೇಶ್ ಅವರಿದ್ದಾರೆ, ಮತ್ತು ಪ್ರಿನ್ಸಿಪಾಲಾದ ವಿಶ್ವಾಸ್ ಅವರಿದ್ದಾರೆ, ಪಿ ಯು ಕಾಲೇಜ್ ರಘು ಅವರಿದ್ದಾರೆ, ಮತ್ತು ನಮ್ಮ ಮನೋವೈದ್ಯರಾದ ಪಾವಟೆ ಸಿ ಸಿ ಪಾವಟೆ ಅವರಿದ್ದಾರೆ. ಈ ರೀತಿ ಇನ್ನೂ ಈ ದಿನ ಮೂರು ದಿನ ಇದನ್ನು ಹಂಚ್ಕೊತೀವಿ, ಮೂರು ದಿನ ಇದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಆ ಹುಡುಗರಿಗೆ ಒಳ್ಳೆಯ ನಿಟ್ಟಿನ ತೋರಿಸೋದಕ್ಕೆ ನಮ್ಮ ಕಾಲೇಜ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಯಶಸ್ ಅಕಾಡೆಮಿಯ ಸಲಹೆಗಾರ ಲಲಿತಾ ಎಂ ಶರ್ಮಾ, ತುಮಕೂರು ವಿವಿಯ ಪ್ರೊಫೆಸರ್ ಡಾಕ್ಟರ್ ಪಿ ಪರಮಶಿವಯ್ಯ, ಸಂಸ್ಥೆಯ ಮುಖ್ಯಸ್ಥರಾದ ಬಿಆರ್ ಉಮೇಶ್, ಚನ್ನಬಸವ ಆರಾಧ್ಯ, ಟ್ರಸ್ಟ್ನ ಡಾಕ್ಟರ್ ಎಚ್ ಹರೀಶ್, ಪ್ರಾಚಾರ್ಯ ಡಾಕ್ಟರ್ ವಿಶ್ವಾಸ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸ್ವಾಮಿ ವೀರೇಶಾನಂದ ಸರಸ್ವತಿರವರಿಗೆ ಕಾಲೇಜು ವತಿಯಿಂದ ಭಕ್ತಿ ಸಮರ್ಪಣೆ ಸಲ್ಲಿಸಲಾಯಿತು. ತುಮಕೂರು ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ತುಮಕೂರು ವಿವಿಯ ಸಹಯೋಗದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಆತ್ಮವಿಶ್ವಾಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಲಪ್ಪ ಪ್ರತಿಷ್ಠಾಪನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಗೊಂದಲಗಳಿಂದ ಇತ್ತೀಚೆಗೆ ನಡೆದ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಆಗಿರುವ ಎಡವಟ್ಟುಗಳಿಂದಾಗಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಲಕ್ಷಾಂತರ ಯುವ ಜನರ ಆತ್ಮಸ್ಥೈರ್ಯ ಕುಸಿದಿದ್ದು ಪರೀಕ್ಷಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ಸರ್ಕಾರ ಮತ್ತು ಪರೀಕ್ಷಾರ್ಥಿಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡಲಿದೆ. ಯುಪಿಎಸ್ಸಿ ಪರೀಕ್ಷೆಯ ರೀತಿಯಲ್ಲೇ ಕೆಪಿಎಸ್ಸಿ ಪರೀಕ್ಷೆಯೂ ನಡೆಯಬೇಕು. ಈ ವಿಚಾರವನ್ನು ಕೆಪಿಎಸ್ಸಿ ಸದಸ್ಯ ಕಾರ್ಯದರ್ಶಿಯವರಿಗೆ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಮುಟ್ಟಿಸುವುದರ ಜೊತೆಗೆ ಜಿಲ್ಲೆಯ ಹಿರಿಯ ಸಚಿವರುಗಳ ಮೂಲಕ ಸರ್ಕಾರದ ಮುಖ್ಯಸ್ಥರ ಗಮನಕ್ಕೂ ತರುವ ಕೆಲಸವನ್ನು ಹಾಲಪ್ಪ ಪ್ರತಿಷ್ಠಾನ ಮಾಡಲಿದೆ ಅಂತ ತಿಳಿಸಿದರು. ಸರಿ ಮಾಡಿಕೊಂಡು ಅದಾದಮೇಲೆ ಅನೌನ್ಸ್ ಮಾಡಿ. ಪಿಯು ಬೋರ್ಡ್ ಕೇಳ್ತೀರಾ ಅಥವಾ ಕಾಲೇಜ್ ಎಜುಕೇಷನ್ ಬೋರ್ಡ್ ಕೇಳ್ತೀರಾ, ಏನು ಬಿಟ್ಟಿದೆ ಅದು ಒಂದು ನಿರ್ಧಾರ ತಗೊಂಡ ಮೇಲೆ ಹಿಂದೆ ಸರಿ ಮಾಡಬಹುದು. ಹಾಗೆಯೇ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಅವ್ರ ಬೇರೆ ಬೇರೆ ಶೆಡ್ಯೂಲ್ಸ್ ಇರುತ್ತೆ, ರೈಲ್ವೇಸ್ ಇರುತ್ತೆ, ಎಲ್ ಐ ಸಿ ಇರ್ತದೆ, ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ಆಮೇಲೆ ಡೇಟ್ ಕೂಡ ಅನೌನ್ಸ್ ಮಾಡಿ ಅಂತೇಳಿ ಅಲ್ಲೂ ನಾವು ತಪ್ಪೆಜ್ಜೆ ಇಟ್ಟಿವಿ. ಇತ್ತೀಚೆಗೆ ನಡೆದಂಥ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ನು ನಾವು ನೋಡೋದ್ರ ಪ್ರಕಾರ ಇಂಗ್ಲೀಷ್ ವರ್ಷನ್ನು ತುಂಬ ಚೆನ್ನಾಗಿತ್ತು, ಸ್ಟ್ಯಾಂಡರ್ಡ್ ಆಗಿತ್ತು. ಒಂಥರ ಯು ಪಿ ಎಸ್ ಸಿ ಯಾರು ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ ನಿಮಗೆ, ಓ ನಾವು ಆ ಲೆವೆಲ್ಗೆ ಹೋದ್ವಿ ಅನಿಸ್ತಾ ಇತ್ತು. ಅದರಲ್ಲೂ ಸಣ್ಣ ಪುಟ್ಟ ತಪ್ಪು ಕೂಡಿದ್ರು. ಕನ್ನಡ ತರ್ಜುಮೆ ಏನು ಮಾಡಿದ್ರು, ಟ್ರಾನ್ಸ್ಲೇಷನ್ ಮಾಡಿದ್ರು, ತುಂಬ ಮಿಸ್ಟೇಕ್ಸ್ ಅಂತ ಹೇಳಿದರೆ ನಮ್ಮ ಪ್ರೈಮರಿ ಹೈಸ್ಕೂಲ್ ಹುಡುಗರು ಬೇಕಾದ್ರೆ ಬೆಲ್ ಮಾಡಿ ತೋರಿಸ್ಬೋದಾಗಿತ್ತು. ದೊಡ್ಡ ಎಕ್ಸ್ಪರ್ಟೈಸ್ ಏನು ಬೇಕಾಗಿರಲಿಲ್ಲ. ಅದನ್ನು ಇದನ್ನು ಅವರು ಥ್ರೂ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಮಾಡಿದರು.
ತುಮಕೂರು ಜಿಲ್ಲೆಯಿಂದ ಯುಪಿಎಸ್ಸಿ ಪರೀಕ್ಷೆ ಪ್ರಥಮ ಹಂತದ ಪರೀಕ್ಷೆ ಪಾಸು ಮಾಡಿ ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸುವ ಅಭ್ಯರ್ಥಿಗಳಿಗೆ ತುಮಕೂರು ಜಿಲ್ಲೆಯ ಸಮಾನ ಮನಸ್ಕ ಗೆಳೆಯರು ಸೇರಿ ದೆಹಲಿಯ ಐಎಎಸ್ ತರಬೇತಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಜಿಲ್ಲೆಯ 12 ಜನ ಅಭ್ಯರ್ಥಿಗಳಿಗೆ ಊಟ ತಿಂಡಿಯ ಜೊತೆಗೆ ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ. ಅಗತ್ಯ ಇರುವವರು ಸಂಪರ್ಕಿಸಬಹುದು. ಮುಂದಿನ ದಿನಗಳಲ್ಲಿ ಯುಪಿಎಸ್ಸಿ ಪರೀಕ್ಷೆ ಪಾಸು ಮಾಡಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಾಧಕರನ್ನು ಕರೆಸಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಲಾಗುವುದು ಅಂತ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಇನ್ನು ವೇದಿಕೆಯಲ್ಲಿ ಕೃಷ್ಣ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮರಿಚೆನ್ನಮ್ಮ, ಮುಖಂಡರಾದ ರೇವಣ ಸಿದ್ದಯ್ಯ, ಪ್ರಗತಿಪರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎಂವಿ ಬಸವರಾಜು, ಪೃಥ್ವಿ ಹಾಲಪ್ಪ, ಸಂಜೀವ್ ಶಿವಕುಮಾರ್, ಪ್ರೇಮ ಮತ್ತಿತರರು ಉಪಸ್ಥಿತರಿದ್ದರು. ಸಮರ್ಪಕ ವಿದ್ಯುತ್ ನೀಡದೆ ಕತ್ತಲೆ ಭಾಗ್ಯ ಕರುಣಿಸಿ ಕೈಕಟ್ಟಿ ಕುಳಿತಿರುವ ಹೆಸ್ಕಾಂ ಅಧಿಕಾರಿಗಳ ಕಚೇರಿ ಗೇಟ್ ಲಾಕ್ ಮಾಡಿರುವ ರಾಯಭಾಗ ತಾಲೂಕಿನ ಅಳಗವಾಡಿ ಹಾಗೂ ಹಿಡಕಲ್ ಗ್ರಾಮದ ರೈತರು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸಾಕಷ್ಟು ದಿನಗಳಿಂದ ಮನವಿ ಗೆರಾವು ಪ್ರತಿಭಟನೆ ಯಾವುದಕ್ಕೂ ಕೇರ್ ಮಾಡದ ಬಂಡ ಅಧಿಕಾರಿಗಳ ನಡೆಗೆ ಬೇಸತ್ತು. ಕಚೇರಿ ಗೇಟ್ ಲಾಕ್ ಮಾಡಿರುವ ರೈತರು ಸಮರ್ಪಕ ವಿದ್ಯುತ್ ಒದಗಿಸಿ ಅನುಕೂಲ ಮಾಡಿಕೊಡುವಂತೆ ತಾಕೀತು ಮಾಡಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ ನಾಯಕ ಹಾಗೂ ಸಿಬ್ಬಂದಿಗಳು ತತ್ತರಿಸಿ ಹೋಗಿದ್ದು ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ತಬ್ಬಿಬ್ಬರಾಗಿದ್ದಾರೆ. ಕತ್ತಲೆ ಭಾಗ್ಯ ಕರುಣಿಸಿ ಕೈಕಟ್ಟಿ ಕುಳಿತಿದ್ದ ಅಧಿಕಾರಿಗಳಿಗೆ ರೈತರು ಶಾಕ್ ನೀಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಅಲರ್ಟ್ ಆಗ್ತಾರ ಕಾದು ನೋಡಬೇಕಿದೆ. ರೈತರಿಗೆ ಇವತ್ತು ಸ್ಕ್ರೆಲ್ ಕೊಟ್ಟಂಗೆ ಹೇಳತ್ತಾರ, ಒಂದು 2 ವರ್ಷದ ಆದೇಶ ಆದ್ರೂ ಇದನ್ನವರೆಗೆ ಇವತ್ತು ಸ್ಕ್ರೆಲ್ ಕೊಡೋಕ್ಕಾಗಿಲ್ಲ. ಕೇಬಿಂದ ಆಲ್ಮೋಸ್ಟ್ ಹೇಳಿ ಇಲ್ಲಿ ಹಳಗೋಡಿಯಾಗ 2 ಕೇಬಿ ಅದು ನಿಡ್ಗುಂದೆ ಆಯ್ತು ಎಲ್ಲ ಕಡೆ. ಆದ್ರೂ ಯಾವ ಪುಡ್ರಿಗೆ ಇವತ್ತು ಲೈನ್ ಸಪ್ಲೈ ಕೊಡೋಕೆ ಇನ್ನವರಿಗೆ ಆಗಲ್ಲತ್ತಲ್ಲ, ಆ ಕಾರಣಕ್ಕಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು. 7 ಗಂಟೆ ಹಗಲು ಹೊತ್ತಿನಲ್ಲಿ ಅಥವಾ ರಾತ್ರಿ ಹೊತ್ತಿನ? ಹಗಲು ಹೊತ್ತಿನಲ್ಲಿ, ಹಗಲು ಹೊತ್ತಿನ ಕೊಡ್ಬೇಕಂತ ಆದೇಶ ಐತಿ. ರಾತ್ರಿ 10-12 ಮಟ್ಟ ಕೊಡ್ಬೇಕಂತ ಸಿಂಗಲ್ ಪೀಸ್ ನಮ್ದು ಅದೇ ಇದನ್ನ ಬೇಡಿಕೆ ಐತಿ. ಈಗ ಎಷ್ಟು ಗಂಟೆ ತನಕ ಕೊಡ್ತಾರೆ? ಈಗ 10 ಗಂಟೆ ಮತ್ತೆ ಅಟ್ಟೆ ಕೊಡ್ತಾರೋ ಇವಾಗ 6 ಅದನ್ನ ಈಗ ಸ್ಟ್ರೈಕ್ ಮಾಡಿದ ನಾವು 12 ಗಂಟೆವರೆಗೆ ಕೊಡ್ಬೇಕು. ಇವತ್ತು ಸ್ಕ್ರೆಲ್ ಕೊಡ್ಬೇಕು ನಾವು ಸ್ಟ್ರೈಕ್. ಅಧಿಕಾರಿಗಳು ಏನಂದ್ರಿ? ಅಧಿಕಾರಿ ನಾವು ಪಿಲ್ಡ್ರು ಸೆಟ್ ಮಾಡತ್ತೋ ಇವತ್ತು 2 ದಿವಸ ಕೊಡ್ತೋ ಮಾಡ್ರಿ. ಇವತ್ತೊಂದು 2 ಪಿಲ್ಡ್ರು ಕೊಡ್ತೋ ಅಂದಾರ ನಾಯಿಂದ, ಒಂದು 2 ಲೈನ್ ಕನೆಕ್ಷನ್ ಮಾಡಿದ ಒಂದು 2 ಪಿಲ್ಡ್ರು ಒಟ್ಟು ಈ ವಾರದಾಗ ಏನಾರ ಮಾಡಿ ಒಂದು 1/2 ಸಾಲ್ವ್ ಮಾಡ್ತೋ, ಮುಂದಿನ ವಾರದಾಗ 1/2 ಸಾಲ್ವ್ ಮಾಡ್ತೋ ಅಂತ ಹೇಳ್ತಾರೆ. ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನು? ನಾವು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ಬೇಕಂತ ಆಲ್ರೆಡಿ ಈಗ ನಾವು 1 ತಾರೀಕು ಮಾಡೋ ವಿಚಾರ ಐತ್ರಿ. ರಸ್ತೆ ತಡೆ ಮಾಡಿ ಕೆಬಿ ಎಲ್ಲ ಜೀರೋ ಮಾಡಿಸಿ, ಸ್ಟೇಷನ್ ಜೀರೋ ಮಾಡಿಸಿ, ಎಲ್ಲ ಅಧಿಕಾರಿಗಳು ಯಾರೊಂದು ಯಾರೋ DC ಅವ್ರು ಬರೋವರೆಗೂ SC ಅವ್ರು ಬರೋವರೆಗೆ ನಾವು ಪ್ರತಿಭಟನೆ ತಪ್ಪಂಗಿಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಮೀಟಿಂಗ್ ನಾವು ನಿನ್ನೆ 2 ದಿವಸ ಮೀಟಿಂಗ್ ಮಾಡಿದ್ದೇವೆ. ಈ ವಿಷಯ ಶಾಸಕರಿಗೆ ಹೇಳಿದ್ರಿ? ಶಾಸಕರು ಗಮನಕ್ಕೈತ್ರಿ. ಶಾಸಕರು ಬಂದಾಗ ಗೇಟ್ ಬಂದ್ ಮಾಡ್ಬಿಡ್ಬೇಕಿತ್ತಲ್ರಿ. ಶಾಸಕರಿಗೆ ಬಂದಾಗ ಅವ್ರು ಪಾಪ ಅವ್ರು ಹೇಳಿದ್ದಂದ್ರೆ ಬಂದು ಮಾಡಿಲ್ಲ ನಾವು. ಅವ್ರು ಹೋಗಿ ಅವ್ರು ಬೇರೆ ಕೆಲಸ ಇರ್ತದೆ, ಸಾಹೇಬನ್ನು ಕೇಳ್ಬೇಕು, ಅವ್ರು ಮಾಡ್ತಾ ಮಾಡಿಲ್ಲ. ಅವ್ರು ಮತ್ತೆ ಬೇರೆ ಬೇರೆ ಕೆಲಸ ಇರ್ತಾವೆ. ಅವ್ರಿಗೆ ನಾವು ಸಹಾಯಕ್ಕೆ ಬಂದೇವೆ, ಅವ್ರಿಗೂ ಗೊತ್ತೈತ್ರಿ. ಅವ್ರಿಗೆ ರೈತರು ಬಂದಾರ ಅವರು ಪಾಪ ನಮ್ಮನ್ನ ಅವ್ರು ಯಾಕೆ ಬಂದಾರಪ್ಪ ರೈತರು ಕೇಳುವಷ್ಟು ಅವ್ರಿಗೂ ಇದನ್ನಿಲ್ಲ. ಮಧುಗಿರಿ ಪಟ್ಟಣದ ಶ್ರೀ ಶೃಂಗೇರಿ ಶಂಕರ ಮಠದ ಆವರಣದಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ನಿರ್ಮಿಸಿರುವ ನೂತನ ಶ್ರೀ ಶಂಕರ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ 18 ಅಕ್ಟೋಬರ್ ನಡೆಯಲಿದೆ ಅಂತ ಶ್ರೀ ಶಂಕರ ಸೇವಾ ಸಮಿತಿ ಅಧ್ಯಕ್ಷ ಬಿಆರ್ ಸತ್ಯನಾರಾಯಣ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದಕ್ಷಿಣಂನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಸಮುದಾಯ ಭವನವನ್ನು ಉದ್ಘಾಟಿಸಲಿದ್ದು 17 ಅಕ್ಟೋಬರ್ ಸಂಜೆ ಗುರು ಪ್ರಾರ್ಥನೆ, ಗಣಪತಿ ಪೂಜೆ, ಪುಣ್ಯಾಹ, ಕಳಸ ಸ್ಥಾಪನೆ, ವಾಸ್ತು ರಕ್ಷೋಘ್ನ ಹೋಮ, ನಂತರ ತೀರ್ಥಪ್ರಸಾದ ವಿನಿಯೋಗ ಇರುತ್ತದೆ. 18ರಂದು ಗುರು ಪ್ರಾರ್ಥನೆ, ಅಭಿಷೇಕ, ಗಣಪತಿ ಪೂಜೆ, ಸಹಸ್ರ ಮೋದಕ, ಗಣಪತಿ ಹೋಮ, ನಂತರ ತೀರ್ಥಪ್ರಸಾದ ವಿನಿಯೋಗ ಇರುತ್ತದೆ. ಸಂಜೆ 6 ಗಂಟೆಗೆ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿ ಅವರು ಪಟ್ಟಣಕ್ಕೆ ಆಗಮಿಸಲಿದ್ದಾರೆ. ವೇದಘೋಷ, ಭಕ್ತಾದಿಗಳ ಭಜನೆ, ಮಂಗಳವಾದ್ಯ ಸಹಿತ ಪೂರ್ಣ ಕುಂಭಗಳೊಂದಿಗೆ ಸ್ವಾಗತಿಸಲಾಗುವುದು. ನಂತರ ಭವ್ಯ ಮೆರವಣಿಗೆ ಮೂಲಕ ಶಂಕರ ಮಠಕ್ಕೆ ಸ್ವಾಗತಿಸಲಾಗುವುದು ಎಂದು ಮಾಹಿತಿ ನೀಡಿದರು. ನಿರ್ಮಾಣ ಆಗಿದೆ. ಇದು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಈಗಾಗಲೇ ಪ್ರಗತಿಯಲ್ಲಿದೆ. ಇದು ಮುಂದಿನ ತಿಂಗಳು ಅಂದರೆ 18ನೇ ತಾರೀಕು ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ಶ್ರೀ ವಿದುಶೇಖರ ಭಾರತಿಗಳು ಈ ಕಟ್ಟಡವನ್ನು ಒಂದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಆ ದಿನ ಇದು ಕಾರ್ಯಕ್ರಮದ ಪಟ್ಟಿನ ಮುಂದೆ ಹೇಳ್ತಾ ಇದ್ದೀನಿ. ಆ ದಿನ ಸಂಜೆ 6 ಗಂಟೆಗೆ ಸರಿಯಾಗಿ ಮಧುಗಿರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಅವರು ಆಗಮಿಸ್ತಾ ಇದ್ದಾರೆ. ಗುರು ಅವರು ಬಂದ ತಕ್ಷಣ ಅಲ್ಲಿ 2 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು. ನಂತರ ಅಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೆ. ಮೆರವಣಿಗೆ ಆರಂಭ ಆಗಿ ನೇರವಾಗಿ ನಮ್ಮ ಸಮುದಾಯ ಭವನಕ್ಕೆ ಮೆರವಣಿಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ವೇದ ಘೋಷಗಳು ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಅದರಲ್ಲಿ ಕಲಾತಂಡಗಳ ಜೊತೆಗೆ ಅವರು ಗುರುಗಳು ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ
ಕಟ್ಟಡ ಒಂದು ಉದ್ಘಾಟನೆ ಮಾಡ್ತಾ ಇರ್ತದೆ. ಅದಾದ ನಂತರ ಇಲ್ಲಿ ನಮ್ಮ ದೇವಾಲಯಗಳಿಗೆ ಭೇಟಿ ಕೊಟ್ಟು ಇದೇ ವೇದಿಕೆಯಲ್ಲಿ ಅವ್ರು ಬಂದು ನಮ್ಮ ಧೂಳಿ ಪಾದಪೂಜೆ ಅಂತ ಕರಿತೀವಿ. ಗುರುಗಳಿಗೆ ಮೊಟ್ಟ ಮೊದಲನೇ ಮಾಡ್ತಕ್ಕಂಥ ನಮ್ಮ ಕಾರ್ಯಕ್ರಮ ಅದು ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಅದಾದ ನಂತರ ಗುರುಗಳು ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಆಶೀರ್ವಚನ ಒಂದು ನೀಡ್ತಾರೆ. ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿ ಅವರಿಂದ ಫಲಮಂತ್ರಾಕ್ಷತೆ ಪಡೆಯಲು ಎಲ್ಲ ಸಮುದಾಯಗಳ ಭಕ್ತಾದಿಗಳಿಗೆ ಅವಕಾಶವಿದ್ದು ಬಂದಂತಹ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕೆಂದು ತಿಳಿಸಿದರು. ಸಮಿತಿಯ ಗೌರವಾಧ್ಯಕ್ಷ ಎಸ್ ವಿ ಸೂರ್ಯನಾರಾಯಣ ರಾವ್, ಖಜಾಂಚಿ ಆಡಿಟರ್ ಕೆ ಲಕ್ಷ್ಮೀ ಪ್ರಸಾದ್, ನಿರ್ದೇಶಕರುಗಳಾದ ಕೆ ನಾರಾಯಣ್, ಬಡಕನಹಳ್ಳಿ ರಾಘವೇಂದ್ರ, ಶ್ರೀನಿವಾಸ್ ಶಾಸ್ತ್ರಿ, ಜಿಎನ್ ರಾಘವೇಂದ್ರ, ಅರ್ಚಕ ಶ್ರೀನಿವಾಸ್ ಹಾಗೂ ಮತ್ತಿತರು ಹಾಜರಿದ್ದರು. ಫಣೀಂದ್ರ, ಅಮೋಘ್ ಟಿವಿ, ಮಧುಗಿರಿ. ಗುಬ್ಬಿ ಪಟ್ಟಣದ ಗಟ್ಟಿ ಲೇಔಟ್ನ 5ನೇ ವರ್ಷದ ಶ್ರೀ ಸತ್ಯ ಗಣಪತಿ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರೀ ಸತ್ಯ ಗಣಪತಿಯನ್ನ ಪ್ರಮುಖ ಬೀದಿಗಳಲ್ಲಿ ಚೀಟಿಮೇಳ, ಲಿಂಗರ ವೀರರ ಕುಣಿತ, ಬಾಣ ಬಿರುಸುಗಳೊಂದಿಗೆ ವೈಭವದಿಂದ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಜಿಸಿ ಶಿವಕುಮಾರ್ ಅವರನ್ನ ಶ್ರೀ ಸತ್ಯಗಣಪತಿ ಯುವಕರ ತಂಡದವರು ಅಭಿನಂದಿಸಿ ಗೌರವಿಸಿದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು. ಗಣೇಶ ಉತ್ಸವದಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ನಂತರ ಗಣೇಶ ಮೂರ್ತಿಯನ್ನ ಊರಿನ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಟಿಪ್ಪರ್ ಲಾರಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕನ್ನಡಪರ ಸಂಘಟನೆಗಳಿಂದ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ನಿನ್ನೆಯಷ್ಟೇ ಮೂವರನ್ನ ಬಲಿ ಪಡೆದ ಟಿಪ್ಪರ್ ಲಾರಿ ರಣ ಭೀಕರತೆಗೆ ಅಕ್ಷರಶಃ ಜನತೆ ಬೆಚ್ಚಿಬಿದ್ದು ಆರ್ಟಿಒ ಅಧಿಕಾರಿಗಳ ಹಣದ ಹಕ್ಕೆ ಬಡ ಜನರ ಜೀವಕ್ಕೆ ಕುತ್ತು ಬರುವಂತಾಗಿದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಗಣಿ ಮಾಲೀಕರ ಜೊತೆ ಶಾಮೀಲಾಗಿದ್ದು ಅಕ್ರಮ ಗಣಿಗಾರಿಕೆಗಳಿಗೆ ಅಧಿಕಾರಿಗಳ ಅಭಯವಿದೆ ಎಂದು ಆರೋಪಿಸಿ ಸರ್ಕಾರ ಮತ್ತು ತಾಲೂಕು ಆಡಳಿತ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಪೊಲೀಸ್ ಇಲಾಖೆ ಆಗಿರ್ಬೋದು, ಆರ್ಟಿಒ ಅಧಿಕಾರಿಗಳಾಗಿರ್ಬೋದು, ಮೈನ್ಸ್ ಇಲಾಖೆಯವರು ಆಗಿರ್ಬೋದು, ಇವರಿಗೆ ಸತತವಾದಂತಹ ದೂರುಗಳನ್ನ ನಾವು ಕೊಡ್ತಾನೆ ಬಂದಿದ್ದೀವಿ. ಏನು ಇಲ್ಲಿ ನಡೆಸಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ನಿಲ್ಲುವ ಆವಳಿಗಳು ನಿಲ್ಲಬೇಕು, ಜನರಿಗೆ ಪ್ರಾಣ ರಕ್ಷಣೆ ಆಗಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಗುಂಡ್ಲುಪೇಟೆ ತಾಲೂಕು ಎರಡೂ ರಾಜ್ಯಗಳ ಪ್ರಮುಖ ರಸ್ತೆ ಏನಾಗಿದೆ, NH ರಾಷ್ಟ್ರೀಯ ಹೆದ್ದಾರಿ, ಕಾರಣ ಸಾವಿರಾರು ವಾಹನಗಳು ದಿನಂಪ್ರತಿ ಸಂಚರಿಸುತ್ತವೆ. ಇವುಗಳ ಮಧ್ಯ 300-400 ಟಿಪ್ಪರ್ಗಳು, ಟಿಪ್ಪರ್ಗಳು ಏನಾಗಿದೆ ಅವರ ಒಂದು ಲಿಮಿಟ್ ಮೀರಿ ಏನು ಅವ್ರಿಗೆ ಒಂದು ಕಲ್ಲನ್ನ ಇಷ್ಟೇ ಸಾಗಾಟ ಮಾಡಬೇಕು ಅನ್ನೋ ಒಂದು ನಿಗದಿ ಇರ್ತದೆ. ಸರ್ಕಾರ ನಿಗದಿ ಮಾಡಿರೋದ್ರಿಂದ ಎರಡು ಪಟ್ಟು ವಾಹನಗಳಲ್ಲಿ ಅವರು ಈಗಾಗಲೇ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ ಗಾಡಿಗಳ ಕಂಟ್ರೋಲ್ ಸಿಗಲಿಲ್ಲ. ವಾಹನ ಚಾಲಕರೆಲ್ಲ ಪಾನ ಮಂತ್ರರಾಗಿ ಮದ್ಯಪಾನ ಮಾಡಿ ಅತಿ ವೇಗದಲ್ಲಿ ಚಾಲನೆ ಮಾಡ್ತಾ ಇದಾರೆ. ಇವರು ಬಾಜಿ ಕಟ್ಕೊಂಡು ಓಡಾಡ ಅಂತದ್ದು ನೋಡಿದೀವಿ. ನಾನು ಇಷ್ಟು ಟ್ರಿಪ್ ಹೊಡೆದೆ, ನಾನು ಇಷ್ಟು ಟ್ರಿಪ್ ಹೊಡೆದೆ. ಇವರ ಒಂದು ಸಣ್ಣ ಸಂಪಾದನೆ ಜನಗಳ ಜೀವನವನ್ನೇ ನಾಶ ಮಾಡ್ತಾ ಇದಾರೆ. ಈಗಾಗಲೇ ಸರ್ಕಾರ ಕೂಡಲೇ ಎಚ್ಚರಿಸಿಕೊಂಡು ಈ ಕಡಿ ಏನೋ ಒಂದು ಟಿಪ್ಪರ್ ಅವಳಿನ ಕಡಿವಾಣ ಹಾಕಬೇಕು. ಅನಧಿಕೃತವಾದಂತ ಒಂದು ಏನೊಂದು ಇದೆ, ಕೋರೆಗಳಿವೆ, ಅದನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿ ಬರೀ ಟಿಪ್ಪರ್ಗಳನ್ನೇ ಓಡಾಡಿಸ್ಬಿಟ್ಟು ಸಾರ್ವಜನಿಕರಿಗೆ ರಾತ್ರಿ 12 ಬೆಳಿಗ್ಗೆ 6 ತನಕ ಅವಕಾಶ ಮಾಡಿಕೊಡೋಕೆ ಒಂದು ಆದೇಶ ಮಾಡಿದ್ರು. ಗುಬ್ಬಿ ತಾಲೂಕಿನ ಹೊಸಕೆರೆಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ, ಪ್ರತಿ ಬೂತ್ ಮಟ್ಟದಲ್ಲಿ 300 ಜನ ಬಿಜೆಪಿ ಸದಸ್ಯತ್ವವನ್ನು ಮಾಡಬೇಕಿದೆ. ತಾಲೂಕಿನಲ್ಲಿ ಸುಮಾರು 65,000 ಸದಸ್ಯತ್ವವನ್ನು ಮಾಡಿ ಯಶಸ್ವಿಯಾಗಬೇಕು. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ನಾವೆಲ್ಲರೂ ಈಗಲಿಂದಲೇ ಕಾರ್ಯಕರ್ತರನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡ್ರೆ ಚುನಾವಣೆಗೆ ಅನುಕೂಲವಾಗುತ್ತದೆ. ನರೇಂದ್ರ ಮೋದಿಯವರು ಜಲಜೀವನ್ ಯೋಜನೆಯನ್ನು ಪ್ರತಿ ಮನೆ ಮನೆಗೆ ನಲ್ಲಿ ಸಂಪರ್ಕ ತಂದಿದ್ದಾರೆ. ಇದರಿಂದ ರಾಜ್ಯದ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ. ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಗ್ಯಾಸ್ ಹಾಗೂ ಸಬ್ಸಿಡಿ ಇದೆ. ಈ ಯೋಜನೆ ವರದಾನವಾಗಿದೆ ಎಂದು ಹೇಳಿದರು. ಗ್ರೂಪ್ನಲ್ಲಿ ಬರ ವ್ಯವಸ್ಥೆ ಆಗ್ತದೆ. ನಾವಿಲ್ಲಿ ಹಳ್ಳಿಗಡ್ಡೆ ಮೇಲೆ ನಿಂತ್ಕೊಂಡು ದಿಲ್ಲಿಲಿ ಏನಾಗ್ತಾ ಇದೆ, ಸರ್ಕಾರ ಯಾವ ಸ್ಕೀಮ್ ಬಿಟ್ಟಿದೆ ರೈತರಿಗೆ, ಯಾವ ಸಬ್ಸಿಡಿ ಸ್ಕೀಮ್, ಯಾವ್ದು ಅನುಕೂಲ ಆಗ್ತೈತೆ, ಕರೆಂಟಿಂದ ಹಿಡಿದು ಏನು ಸೋಲಾರ್ದು ಸಬ್ಸಿಡಿ ಬಿಟ್ಟಿದೆ. ಈ ನಾವು ಪಂಪ್ ಸೆಟ್ಗಳು ಸೋಲಾರ್ ವ್ಯವಸ್ಥೆ ಮಾಡ್ಕೊಂಡ್ರೆ ಅದಕ್ಕೆ 50% ಸಬ್ಸಿಡಿ, 80% ಸಬ್ಸಿಡಿ ಬರ್ತದೆ. ಅದೆಲ್ಲ ಸ್ಕೀಮ್ಗಳು ನಾವು ಅನುಕೂಲ ಪಡ್ಕೋಬೇಕು. ಮತ್ತೆ ಪೋಸ್ಟ್ ಆಫೀಸ್ನಲ್ಲಿ 15 ಲಕ್ಷ ಅದು ಇನ್ಸೂರೆನ್ಸ್ 300 ರೂಪಾಯಿ ಕಟ್ಬೇಕು, 750 ರೂಪಾಯಿ ಅದು ಕಟ್ಬೇಕು ಆಕ್ಸಿಡೆಂಟ್ ಆದರೆ. ಅದನ್ನೆಲ್ಲ ಸವಲತ್ತುಗಳನ್ನ
ನಾವೆಲ್ಲ ಕಾರ್ಯಕರ್ತರುಗಳಿಗೆ ಮಂದಟ್ ಮಾಡಿಕೊಂಡು ನಾವು ಆ ಸವಲತ್ತುಗಳನ್ನ ಪಡ್ಕೋಬೇಕು. ಹಳ್ಳಿಗಾಡು ಜನ ಗೊತ್ತಿರಲ್ಲ ಪಾಪ ಎಲ್ಲೋ ಇರ್ತವೆ ಏನೋ ಆಗ್ತೈತಿ, ಅದನ್ನೆಲ್ಲ ತಿಳ್ಕೊಳಕ್ಕೋಸ್ಕರ ಈಗೆಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲರತ್ತಲ್ಲೂ ಸ್ಮಾರ್ಟ್ ಫೋನ್, 80% ಸ್ಮಾರ್ಟ್ ಫೋನ್ಗಳಿದ್ದಾವೆ. ಎಲ್ಲ ಫೇಸ್ಬುಕ್ ಇಂದ ಹಿಡಿದು ಎಲ್ಲ ಲೈವಲ್ಲಿ ನೋಡ್ತಿರ್ತಾರೆ. ವಾಟ್ಸಪ್ ಇದು ಮೆಂಬರ್ಶಿಪ್ ಆದರೆ ವಾಟ್ಸಪ್ ಗ್ರೂಪಲ್ಲಿ ಬರುತ್ತೆ, ಅನುಕೂಲ ಆಗುತ್ತೆ. BJP ಸರ್ಕಾರ ಏನು ಮಾಡ್ತಾ ಇದೆ, ನಾವೇನಕ್ಕೆ ಮೆಂಬರ್ ಆಗ್ಬೋದು ಅಂತ ಪಕ್ಕದವ್ರಿಗೂ ನಾವು ಕನ್ವಿನ್ಸ್ ಮಾಡಿ ಹೇಳಿ ಮತ್ತೆ ಹಾಗಂತ ಟಾರ್ಗೆಟ್ ಇದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದರಾಮಣ್ಣ, BJP ತಾಲೂಕು ಉಪಾಧ್ಯಕ್ಷ APK ರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಯತೀಶ್, ಮುಖಂಡರಾದ ವಕೀಲ ನಂಜುಂಡಪ್ಪ, ಅಜಯ್ ಕುಮಾರ್, ರಾಜ್ಕುಮಾರ್, ಮಲ್ಲೇಶ್, ಸದಾಶಿವಯ್ಯ, ಉಮಾಮಹೇಶ್, ವೆಜಿಕುಮಾರ್ ಮತ್ತಿತರು ಹಾಜರಿದ್ದರು. ಮೋಹನ್ MN ಕೋಟೆ, ಅಮೋಕ್ TV, ಕುಬ್ಬಿ. ಚಾಮರಾಜನಗರದ ಗಡಿಭಾಗದ ತಾಳವಾಡಿ ರಸ್ತೆಯಲ್ಲಿ ಒಂಟಿ ಸಲಗ ಹಾಜರಾಗಿದ್ದು 1 ಗಂಟೆಗೂ ಹೆಚ್ಚು ಕಾಲ ಸಂಚಾರಕ್ಕೆ ಅಸ್ತವ್ಯಸ್ತ ಉಂಟಾಗಿತ್ತು. ತಾಳವಾಡಿ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಗಜರಾಜ ಕಬ್ಬಿನ ಲಾರಿ ಹಾಗೂ ತರಕಾರಿ ಲಾರಿಗಳಿಂದ ವಸೂಲಿ ಮಾಡಲಾರಂಭಿಸಿತು. ರಸ್ತೆಯಲ್ಲಿ ಗಜರಾಜನ ಗದ್ದಲ ಜೋರಾಗಿದ್ದು ಪ್ರಾಣ ಭಯ ಮರೆತು ಸೆಲ್ಫಿಗಾಗಿ ಜನರು ಹುಚ್ಚಾಟ ಮೆರೆದ ಸಂದರ್ಭ ಉಂಟಾಗಿತ್ತು. ಸುಲಭವಾಗಿ ಸಿಗುತ್ತಿರುವ ಪೇನ್ ಕಿಲ್ಲರ್ ಮಾತ್ರೆಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಳೆದ 1.5 ವರ್ಷದಲ್ಲಿ ಡ್ರಗ್ಸ್ ದಂಧೆನ ತೀವ್ರ ಹತೋಟಿಗೆ ತಂದಿದ್ದೇವೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಪ್ರಕರಣ ಸಂಖ್ಯೆ ಕಡಿಮೆಯಾಗಿವೆ. ಡ್ರಗ್ಸ್ ದಂಧೆಯನ್ನ ಹತ್ತಿಕ್ಕಲು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಈಗ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತಿರುವ ಪೇನ್ ಕಿಲ್ಲರ್ ಮಾತ್ರೆಗಳಿಂದ ನಮಗೆ ಆತಂಕ ಹೆಚ್ಚಾಗಿದೆ. ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಬೇರೆ ಬೇರೆ ಕಂಪನಿಗಳು ತಯಾರಿಸುತ್ತಿವೆ, ಅದು ಈಗ ಸುಲಭವಾಗಿ ಕೈಗೆ ಸಿಗುತ್ತಿವೆ. ಯಾವ ರೀತಿ ನಿಯಂತ್ರಿಸಬೇಕು ಎಂಬುದರ ಕುರಿತು ಚರ್ಚಿಸಲು ಮುಖ್ಯಮಂತ್ರಿಯವರು ಸಭೆ ಕರೆದಿದ್ದಾರೆ. ರಾಜ್ಯದಲ್ಲಿ ಗಾಂಜಾ ಸೇರಿದಂತೆ ಇನ್ನಿತರ ಮಾದಕ ದ್ರವ್ಯಗಳನ್ನ ನಿಯಂತ್ರಿಸುತ್ತಿದ್ದೇವೆ. ಪ್ರಕರಣಗಳ ಅಂಕಿಅಂಶಗಳನ್ನ ಗಮನಿಸಿದಾಗ ಬಹಳಷ್ಟು ಕಡಿಮೆಯಾಗಿದೆ. ಎಲ್ಲಾ ರೀತಿಯ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ತೆಗೆದುಕೊಂಡಿದ್ದೇವೆ. ಸುಮಾರು ಪ್ರಕರಣಗಳಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದರು. ಅದನ್ನ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಅದನ್ನು ವೆರಿಫೈ ಮಾಡ್ತಾರೆ. ಸರಿ, ಮುನಿರತ್ನ ಅವರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ, ಆದರೆ ಚನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋದು ಆರೋಪ BJP ಮಾಡ್ತಾ ಇದ್ದಾರೆ. ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ, ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ಲ, ಅದಕ್ಕೆಲ್ಲ ಮಾಹಿತಿಗಳು ಬೇಡ. ಏಕಾಏಕಿ ಏನು ಬಂಧನ ಮಾಡಿಲ್ಲ, ಅವರು ಕಂಪ್ಲೇಂಟ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ಅವರು ವಾಯ್ಸ್ ಇದನ್ನ ತೊಗೊಂಡಿದ್ದಾರೆ, ಈಗ FSLಗೆ ಕಳಿಸಿದ್ದಾರೆ. ಯಾಕೆಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಈ ನಾಗಮಂಗಲ ಗಲ್ಲೆ ಆದಮೇಲೆ ರಾಜ್ಯಾದ್ಯಂತ ಗಣೇಶೋತ್ಸವಗಳಲ್ಲಿ ಒಂದು ರೀತಿ ಅಹಿತಕರ ಘಟನೆ ಆಗದಿರೋ ರೀತಿ ಏನು ಕ್ರಮ ಕೈಗೊಂಡಿದೆ ಸರ್ ಗೃಹ ಇಲಾಖೆ? ಕಳೆದ ವರ್ಷ ಗಣೇಶನ ಹಬ್ಬ ಆಯಿತು, ಯಾವುದು ಒಂದು ಘಟನೆ ನಮಗೆ ಸಣ್ಣ ಪುಟ್ಟದ್ದು ಆಗಿರುತ್ತೆ, ಇಲ್ಲಾಂತ ನಾನೇನು ಪೂರ್ತಿ ಸಂಪೂರ್ಣ ಡಿನೈ ಮಾಡೋಕ್ಕೆ ಹೋಗಲ್ಲ. ಆದರೆ ಮೇಜರ್ ಇನ್ಸಿಡೆಂಟ್ಸ್ಗಳು ಎಲ್ಲೂ ಆಗಲಿಲ್ಲ ಅನ್ನೋದು ಕಳೆದ ವರ್ಷವೂ ಕೂಡ, ಈ ವರ್ಷವೂ ಅಷ್ಟೇ. ಈ ನಾಗಮಂಗಲದ ಇನ್ಸಿಡೆಂಟು ಹೊರತುಪಡಿಸಿದರೆ ಸಣ್ಣ ಪುಟ್ಟ ಘಟನೆಗಳು ಅಲ್ಲಿ ಇಲ್ಲಿ ಒಂದಿಷ್ಟು ಆಗಿರ್ಬೋದು, ಆದರೆ ಹೆಚ್ಚು ಕಮ್ಯುನಲ್ ವಾಯ್ಲೆನ್ಸ್ ಮಾತ್ರ ಯಾವುದನ್ನು ಆಗೋಕ್ಕೆ ನಾವು ಬಿಟ್ಟಿಲ್ಲ. ಮುಂದಿನ ಮುಂಜಾಗ್ರತಾ ಕ್ರಮ ತಗೊಂಡಿದ್ವಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫೋರ್ಸ್ ಇತ್ತು, KSRP ಪ್ಲಟೂನ್ಸ್ ಕಳಿಸಿದ್ವಿ. ಯಾವುದೇ ಅಂತ ಅಹಿತಕರ ಘಟನೆ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ನಾವು ಮೊದಲೇ ಹೇಳಿಕೆಗಳು ಕೊಟ್ಟಿದ್ವಿ. ನಾವು ಆ ರೀತಿ ನಡ್ಕೊಂಡಿದೆ. ಈ ಸಣ್ಣ ಪುಟ್ಟ ಘಟನೆ ಅಂದರೆ ಸಾಕು BJP ಅಸಮಾಧಾನ? ಸಣ್ಣ ಪುಟ್ಟ ಅಂತ ಹೇಳಿದರೆ ನೋಡಿ, ಅವರು ಎಲ್ಲವನ್ನು ಒಂದು ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅದನ್ನು ಮಾಡಕ್ಕೆ ಹೋಗ್ತಿದ್ದಾರೆ, ಜನ ಇದನ್ನು ಗಮನಿಸ್ತಾರೆ. PSI ಪರೀಕ್ಷೆಯನ್ನ September 22 September 28 ಮುಂದೂಡಲಾಗಿತ್ತು. September 28 ಸಹ UPSC ಇಂಗ್ಲಿಷ್ ಪರೀಕ್ಷೆ ಇದೆ ಎಂಬ ಮಾಹಿತಿ ಗೊತ್ತಾದಾಗ ಕೂಡಲೇ ಆ ದಿನವನ್ನ October 3 ಮುಂದೂಡಲಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು October 3 ಪರೀಕ್ಷೆ ನಿಗದಿಪಡಿಸಿ ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ. 3 ಜಿಲ್ಲೆಗಳಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿರುವುದು ಕಂಡು ಬಂದಿದೆ. ಈ ಪ್ರಕರಣಗಳಲ್ಲಿ ಎಲ್ಲರನ್ನ ಬಂಧಿಸಲಾಗಿದೆ. ಪ್ರಚೋದನೆ ಮಾಡಿ ಬಾವುಟ ಹಾರಿಸಲು ಹೇಳಿರುವ ಕುರಿತು ಬಂಧಿತರ ವಿಚಾರಣೆ ನಡೆಯುತ್ತಿದೆ. ನಾಗಮಂಗಲ ಗಲಾಟೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಕೆಲವರು ತಪ್ಪು ಹೇಳಿಕೆ ನೀಡಿದ್ದಾರೆ ಎಂದು ನಮ್ಮ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಇದನ್ನ ಪುನರ್ ಪರಿಶೀಲಿಸಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದರು.
ಕಳೆದ ವರ್ಷ ಗಣೇಶ ಆಚರಣೆ ವೇಳೆ ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಕೋಮು ಸಂದರ್ಶಗಳಂತಹ ಘಟನೆಗಳು ಸಂಭವಿಸಿಲ್ಲ. ಈ ವರ್ಷವೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದೇವೆ, ಅಹಿತಕರ ಘಟನೆಯಾಗಲು ಬಿಡುವುದಿಲ್ಲ ಎಂದು ಹೇಳಿದರು. 8ಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ, 22ರಿಂದ 28ಕ್ಕೆ ಅಂತ ಮಾಡಿದ್ರು. ಆಮೇಲೆ ಅದು ಅವತ್ತು ಕೂಡ UPSCಯಲ್ಲಿ ಒಂದು ಇಂಗ್ಲೀಷ್ ಪೇಪರ್ ಕ್ರ್ಯಾಶ್ ಆಗ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತಾದ ಮೇಲೆ ಅದನ್ನು 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕಿಗೆ ಅಂತೇಳಿ ಫಿಕ್ಸ್ ಮಾಡಿದ್ದೇವೆ. ಅದು ಈಗಾಗಲೇ KEAನವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅನೌನ್ಸ್ ಮಾಡಿದ್ದಾರೆ, ಅವರು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ, ಅವತ್ತಿಗೆ ಎಕ್ಸಾಮ್ ಮಾಡ್ತಾರೆ. ಮೂರು ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅವ್ರು ಹೇಳೋದೇನು ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸ್ಬೇಕು ಅಂತ ಹೇಳಿದ್ರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು 17, 18, 20 ವರ್ಷದ ಹುಡುಗರಿಗೆ ಇದನ್ನು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾಗಮಂಗಲ ಕೇಸಲ್ಲಿ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡ್ತಾ ಇದೆ ಆರೋಪಿಗಳಿಗೆ ಸರ್ಕಾರ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್. ಸುಮ್ಮನೆ ಬೇಕು ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ. ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನೆಲ್ಲವನ್ನು ಕೂಡ ಮುಲಾಜಿಂದ ತಗೊಂಡಿದ್ದೀವಿ. ಇನ್ನೂ ಕೂಡ ತನಿಖೆ ಏನು ಬಿಜೆಪಿಯವರು ಎಲ್ಲವನ್ನ ತಿರುಚುತ್ತಿದ್ದಾರೆ, ಇದೆಲ್ಲವನ್ನ ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತದೆ ಎಂದರು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.